ನಿಮ್ಮ ಹೆಸರು ಡಾಕ್ಟರ್ ಗೋಪಾಲ್ ರೆಡ್ಡಿ ಅಂತ. ನಾನು ಸೆಕ್ರೆಟರಿ ಕೋಳಿ ಪಶುವೈದ್ಯರ ಸಂಘ ಬೆಂಗಳೂರು. ಹೊರಗಡೆ ಮಾರ್ಕೆಟಲ್ಲಿ ಲೈಕ್ ಕೋಳಿ ವಿಷಯವಾಗಿ ಕೆಲವೊಂದು ನೆಗೆಟಿವ್ ಕಮೆಂಟ್ಸ್ ಬಂದಿರ್ಬೋದಾಗಿರ್ಬೋದು, ಮತ್ತು ರೈತರು ಅದನ್ನು ಯಾವ ಥರ ಒಳ್ಳೆ ರೀತಿಯೂ ಬೆಳೆಯುವಂಥದ್ದು ಇದೆ, ಸೊ ಅದು ತಿಳ್ಕೊಳೋರಿಗೆ ಮಾತ್ರನೇ ಗೊತ್ತು. ಸೊ ನೀವು ಹೇಳ್ತಿದ್ರೆ ಅದನ್ನು ಮುಂದುವರಿಸಿ ತುಂಬ ಒಳ್ಳೆ ಪ್ರಶ್ನೆ ಇದು. ನಾನು ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಈ ಥರದ್ದು ವಿಷಯಗಳು ಬರ್ತಾ ಇರೋದು ನಾನು ನೋಡ್ತಾ ಇರ್ತೀನಿ. ನಾನು ತಮ್ಮೆಲ್ಲರಿಗೆ ಕೋಳಿ ಪಶುವೈದ್ಯರ ಸಂಘದ ಪರವಾಗಿ ನಿಮ್ಗೇನು ಹೇಳ್ತೀನಿ ಅಂದರೆ, ಭಾರತದಲ್ಲಿ 5,000 ಕೋಳಿ ಪಶುವೈದ್ಯರಿದ್ದಾರೆ. ಅವರೆಲ್ಲರದ್ದು ದಿನ ಬೆಳಗಾದ ಕೆಲಸ ಏನು ಅಂದರೆ, ಕೋಳಿಗಳನ್ನು ಆರೋಗ್ಯಕರವಾಗಿ ಬೆಳೆಸೋದು. ಅದು ಆರೋಗ್ಯಕರವಾಗಿ ಬೆಳೆಸಿದಾಗ ಏನಾಗುತ್ತೆ, ಅದೊಂದು ಆರೋಗ್ಯ ಪುಷ್ಟಿಯಾಗಿ ಆಹಾರವಾಗಿ ದೊರಕುತ್ತೆ ಜನರುಗಳಿಗೆ. ಹಾಗಾಗಿ ನಾನು ಹೇಳೋದು ಏನು ಅಂತಂದರೆ, ಈ ಸೋಷಿಯಲ್ ಮೀಡಿಯಾದಲ್ಲಿ ಬರೋ ವಿಷಯಗಳನ್ನು ತಾವು ದಯವಿಟ್ಟು ನಂಬಬೇಡಿ. ವೆಟರ್ನರಿ ಕಾಲೇಜು, ಕೋಳಿ ಪಶುವೈದ್ಯರ ಸಂಘ ಹೆಬ್ಬಾಳ, ನಾವು ಯಾವಾಗಲೂ ಅವೈಲಬಿಲಿಟಿ ಇರ್ತೀವಿ. ನಿಮ್ಗೆ ಏನೇ ಪ್ರಶ್ನೆಗಳಿದ್ರೆ ನಮ್ಮನ್ನು ಕೇಳಿ. ಈ ಸ್ಟಾಲ್ ಹಾಕಿರೋ ಮುಖ್ಯ ಉದ್ದೇಶ ಕೂಡ ಅದೇನೆ. ಸೊ ನಾವು ಕೋಳಿ ಮಾಂಸ ಆಗಿರ್ಬೋದು, ಮೊಟ್ಟೆ ಆಗಿರ್ಬೋದು, ಅದು ತುಂಬ ಆರೋಗ್ಯ ಉತ್ತಮ ಆರೋಗ್ಯಕ್ಕಾಗಿ ಕೋಳಿ ಮಾಂಸ ಅಂತ ಮೊಟ್ಟೆ ಅಂತಲೇ ಈ ಥೀಮ್ ಇಟ್ಟಿದ್ದೀವಿ ಈ ಸ್ಟಾಲ್ಗೆ. ಏನು ಘೋಷವಾಕ್ಯ ಅಂತ ಏನು ಹೇಳ್ತಾರಲ್ಲ, ಉತ್ತಮ ಆರೋಗ್ಯಕ್ಕಾಗಿ ಕೋಳಿ ಮೊಟ್ಟೆ ಮತ್ತು ಮಾಂಸ ಅಂತ ಇಟ್ಟಿದ್ದೀವಿ. ಆಮೇಲೆ ಕೆಲವು ಕಡೆ ಕೆಲವು ವಿಷಯಗಳು ನಾನು ನೋಡಿದೆ ಸೋಷಿಯಲ್ ಮೀಡಿಯಾದಲ್ಲಿ, ಸ್ಟೀರಾಯ್ಡ್ ಯೂಸ್ ಮಾಡ್ತಾರೆ, ಹಾರ್ಮೋನ್ಸ್ ಯೂಸ್ ಮಾಡ್ತಾರೆ ಅಂತ. ಇದೆಲ್ಲ ತುಂಬ ತಪ್ಪು ಕಲ್ಪನೆ ಇದು. ವಾಸ್ತವಿಕವಾಗಿ ನಮ್ಮ ಕೋಳಿ ಪಶುವೈದ್ಯರ ಸಂಘದ ಪರವಾಗಿ ನಾವು ಎಷ್ಟೋ ಸತಿ ಎಷ್ಟೋ ಮೀಟಿಂಗ್ಗಳಲ್ಲಿ ನಾವು ಹೇಳಿದ್ದೀವಿ ದಿನ. ನೀವು ಯಾವುದಾದ್ರೂ ಒಂದು ಕೋಳಿ ಫಾರ್ಮಲ್ಲಿ, ಭಾರತದ ಯಾವುದೇ ಮೂಲೆಯಲ್ಲಿ ಯಾವುದಾದ್ರೂ ಕೋಳಿ ಫಾರ್ಮಲ್ಲಿ ಸ್ಟೀರಾಯ್ಡ್ ಹಾರ್ಮೋನ್ ತೋರಿಸಿದ್ರೆ ನಾವು 25 ಲಕ್ಷ ರೂಪಾಯಿ ಕೊಡ್ತೀವಿ ಅಂತಲೂ ನಾವು ಘೋಷಣೆ ಮಾಡಿದ್ದೀವಿ. ಈ ಥರದ್ದೆಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ನನ್ನ ಅಭಿಪ್ರಾಯದಲ್ಲಿ ಇದ್ರ ಬಗ್ಗೆ ಎಜುಕೇಷನ್ ಇಲ್ದವರು, ಸೈಂಟಿಫಿಕ್ ಆಗಿ ತಿಳಿದೇ ಇರೋರು ಇದನ್ನೆಲ್ಲ ಹೇಳ್ತಾ ಇದ್ದಾರಂತ ನನ್ನ ಒಂದು ಅನಿಸಿಕೆ ಇವರೇ.